ಹರಿಸಿರೆ ನಾರಿಯನು ನಿಮ್ಮ ಬಾಣಗರ್ಭಿಣಿಯ. ಹಬ್ಬ ಹಬ್ಬ, ಆರಣಪ್ಪನ ಶಬ್ದ ಸಂಪತ್ತನ್ನು ನೋಡಬೇಕು. ಓ, ಹಾಗೋ ಬಾಣಗರ್ಭಿಣಿಯ ನಾರಿಯ ಹೆರಿಗೆಯಾಗಬೇಕು. ಹಾಗಾದರೆ ಆತುಕೊಳ್ಳ ಪಾರ್ಥ, ಆತುಕೋ. ಅರಿಯಬಹುದೆನನು ಅಹುದಹುದು ಕೈ ಮರೆಯದಿರು ಕೈ ಕೊಂಡನು ತಬೊಬ್ಬಿರಿದು ಪಾರ್ಥನ ನದ್ದಿದನು ಬಾಣಾಂಬುರಾಶಿಯನಿ. ಪಾರ್ಥನನ್ನ ಬಾಣಗಳಿಂದ ಮುಚ್ಚಿಬಿಟ್ಟ ಭೀಷ್ಮ ಧೃತರಾಷ್ಟ್ರ ಭೂಪಾಲ ಅದ್ದಿದನು ಬಾಣಾಂಬುರಾಶಿಯಲ್ಲಿ. ಫಲ ಫಲ, ಪರಶುರಾಮನಲ್ಲಿ ತೋರಿಸಿದ ಸಾಹಸ ಇಷ್ಟೇನೋ, ಇನ್ನೂ ಇದೆಯೋ ಎಂದು ಪಾರ್ಥ ಕೇಳುತ್ತಿದ್ದಾನೆ. ಒಳ್ಳಿ ತೈ ಕೈ ಚಳಕವು ಆವನಲಿಲ್ಲ, ಒಳ್ಳಿ ತೈ ಕೈ ಚಳಕವು ಆವನಲಿಲ್ಲ ಹರ ಹರ ಪರಶುರಾಮನನ್ನಿ ಮೆಚ್ಚಿಸಿದಂದ ವಿನಿತೋ ಮತ್ತೆ ಬೇರುಂಟೋ. ಬೇರೆ ಏನಾದರೂ ಇದೆಯೋ? ನೀರಹಾವನ್ನು ಹೊಡೆಯುವಂತೆ ನಮ್ಮ ಕಡೆಯ ಸೈನಿಕರಲ್ಲಿ ಕೆಲವರನ್ನು ಹೊಡೆದು ಹೀಗೆ ಪ್ರತಾಪ ಕೊಚ್ಚಿಕೊಳ್ಳುವಿರೆ? ಒಳ್ಳೆಗರ ನೋಡಿಸಿದ ಸಹಸವ ನಿಲ್ಲಿ ತೋರಲು ನೆನೆದಿರೆ ತಪ್ಪಲ್ಲ ತಪ್ಪಲ್ಲೆನುತ ಕಣೆಗಳ ಕಡಿದನ ಪಾರ್ಥ ಎನ್ನುತ್ತಾ ಅರ್ಜುನ ಬಾಣಗಳ ಮಳೆಗರದ ಭೀಷ್ಮರ ಮೇಲೆ. ಅರ್ಜುನ, ಹೀಗೆ ಕೋಡಿ ಮಾಡದಿರು, ಆಡಿ ಪರಿಹಾಸ ಮಾಡಬೇಡ, ಕೈ ಮಾಡಿ ತೋರಿಸು ಕಂದ, ಕೈ ಮಾಡಿ ತೋರಿಸು. ಕೋಡಿ ಮಾಡದಿರಲೆ ಕಿರೀಟಿ ವಿಭಾಡಿಸುವುದರಿದೆ ದೊಠಾರಿಸಿ ಆಡುವುದು ದೊರೆಗುಚಿತವೇ ಗರುವಾಯಿ ಗಂಗವಿದೆ. ಎಲ್ಲಿ ಆ ಪರಮಶಿವನಿಂದ ದಿವ್ಯಾಸ್ತ್ರಗಳನ್ನು ಪಡೆದಿರುವೆಯಂತೆ, ಅವುಗಳ ರುಚಿಯನ್ನ ನಮಗೂ ಸ್ವಲ್ಪ ತೋರಿಸುವೆಯಾ? ನೋಡು ನೋಡಾದರೆ ಕಪರ್ದಿಯ ಕೂಡ ನೀ ಕೊಯ್ದಾಡಿ ಬಿಲ್ಲ ಸಗಾಢನಹೇ ದಿಟಕಾದುಕೊಳ್ಳೆನು ಯಚ್ಚನ ಭೀಷ್ಮ ಎಂದು ಹೇಳಿ ಭೀಷ್ಮರು ಬಾಣಗಳನ್ನ ಪಾರ್ಥನ ಮೇಲೆ ಬಿಟ್ಟರು. ಧೃತರಾಷ್ಟ್ರ ಭೂಪಾಲ, ಏನು ಹೇಳಲಿ, ಹೇಗೆ ಬಣ್ಣಿಸಲಿ? ಪ್ರಳಯ ಕಾಲದಲ್ಲಿ ಮೋಡಗಳೆಲ್ಲ ಕರಗಿ ಭೂಮಿಯನ್ನು ಮುಳುಗಿಸುವಂತೆ ಪಾರ್ಥನನ್ನ ಕವಿದುವು ಭೀಷ್ಮನ ಬಾಣಗಳು. ಇದು ಹೊಸದು ಬಾಣಬ್ಧಿ ವೇಲೆಯ ನೊದೆ ದುಹಾಯಿದುದೋ ಭುವನ ಬಳಿ ಬಂದು ದಯಿಸಿದ ಮಳೆಗಾಲವೋ ಮಾಮಾಶರಾವಳಿಯೋ ಹೊದರಡಸಿ ಕಿಡಿ ಎದ್ದು ದೆಸೆಗಳ ಹೊದಿಸಿದವು ಹೊಳೆದ ಅರ್ಜುನನ ಮುತ್ತಿದವು ಕೆತ್ತಿದ ಬರಿಯ ಸೀಸಕ ಜೋಡು ಮೊಚ್ಚೆಯವ. ಹನುಮಧ್ವಜ ಅದುರಿತು, ಸಾರಥಿ ಕೃಷ್ಣ ಕನಲಿದ, ಪಾರ್ಥನ ಮೈ ಬಾಣಮಯವಾಯಿತು ಭೀಷ್ಮನ ಉಪಟಳಕ್ಕೆ. ಹನುಮ ಮಸೆಗಂಡನು ಮುರಾಂತಕ ಕನಲಿದನು ಕಡುನೊಂದು ಪಾರ್ಥನ ತನು ಬಿನಲಿ ಹೆಬ್ಬಟ್ಟೆಯಾದುದು ಬಾಣಪಥಿಗರಿಗೆ ಮೊನೆಯಲಗು ಮುಕ್ಕುರುಕಿ ರಥವನು ತನಿಗೊಡಹಿ ಮುಗ್ಗಿದವು ತೇಜಿಗಳು ಅನುವರಕ್ಕೆ ಮುಖದಿ ರುಹಿದವು ಕಲಿಭೀಷ್ಮನು ಬಡಳಗೆ. ಚೆಲ್ಲಿದ ರಕ್ತವನ್ನು ಒರೆಸಿ ಪಾರ್ಥ ಖತಿಗೊಂಡು ಹರಿತವಾದ ಬಾಣಗಳಿಂದ ಭೀಷ್ಮನನ್ನ ತಾಕಿದ. ಹಾವುಗಳು ಹುತ್ತವನ್ನು ಹೊಗುವಂತೆ ಭೀಷ್ಮನ ಮೈಯೊಳಗೆ ಬಾಣಗಳು ಪ್ರವೇಶಿಸಿದವು ಎನ್ನುತ್ತಾನೆ ಕವಿ.
ಹುತ್ತಿದವು ನರ ನಂಬು ಫಣಿಗಳು ಹುತ್ತ ಹೋಗುವಂದದಲಿ ಮುತ್ತಿದವು ನರ ನಂಬು ಕಂಡವ ಕುತ್ತಿ ಹಾಯಿದವು ಕೆತ್ತಿ ಹರಿದವು ಕಿಬ್ಬರಿಗಳಲುವ ಮೆತ್ತಿದವು ಕೈ ಮೈಗಳಲ್ಲಿ ತಲೆಯೊತ್ತಿದವು ವಜ್ರಾಂಗಿಯಲಿ ಭಟನತ್ತಲಿತ್ತಲೆ ನಲ್ಕೆ ಬಳಸಿದವು ಆ ನದೀಸುದನ. ಭೀಷ್ಮರ ಕವಚ ಸೀಳಿತು, ಸಾರಥಿ ಮಡಿದ, ರಥದ ಕುದುರೆಗಳು ರಕ್ತ ಕಾರಿದವು. ಜೋಡು ಹರಿದುದು ತಾಳಗಳವಿಗೆ ನೀಡಿ ಕೆಡೆದುದು ಸಾರಥಿಗಳ ಸುಹೂಡಿದಂತ ಕಪುರಿಗೆ ತೇಜಿಗಳ ಸುವ ಕಾರಿದವು. ಧೃತರಾಷ್ಟ್ರ ಭೂಪಾಲ, ಭೀಷ್ಮರಿಗೆ ಹೀಗೆ ಬಲವಾದ ಏಟುಗಳು ಬಿದ್ದದ್ದನ್ನು ಗಮನಿಸಿ ದ್ರೋಣ ಅಶ್ವತ್ಥಾಮಾದಿಗಳು ಧಾವಿಸಿ ಬಂದರು. ಗೂಡುಗೊಂಡುದು ವಿಕ್ರಮನಳನು ಗೂಡುಗೊಂಡುದು ವಿಕ್ರಮನಳನು ಆಡಬಾರದು ಭೀಷ್ಮನನು ಕೈಗೂಡಿ ಕವಿಯಲಿ ದ್ರೋಣ ಗುರುಸುತರೆಂದುದು ಅಖಿಲ ಜನ. ಎಲ್ಲರೂ ಬಂದದ್ದನ್ನು ಗಮನಿಸಿ ಭೀಷ್ಮರು, ಸರಿಯಿರಿ, ದೂರ ಸರಿಯಿರಿ, ಬೇರೊಬ್ಬರ ನೆರವು ಪಡೆದು ಹೋರಾಡುವವನೇ ಈ ಭೀಷ್ಮ, ಹರ ಬಂದರೂ ಅಂಜದ ಈ ಭೀಷ್ಮ ನರನನ್ನ ಲೆಕ್ಕಿಸುವನೇ, ನರನನ್ನ ಲೆಕ್ಕಿಸುವನೇ ಎಂದು ಗುಡುಗಿದರು. ಸಾರು ಫಳ ಕೆಲಬಲದ ಹಂಗಿ ಕವೀರನೇ ಕಲಿ ಭೀಷ್ಮ ಕೆಲಬಲದ ಹಂಗಿ ಕವೀರನೇ ಕಲಿ ಭೀಷ್ಮ ಮುನಿದರೆ ಹೋರಟೆಗೆ ಬರ ಹೇಳು ಭರ್ಗನನು ಇವನ ಬಾಡೇನು. ಮಕ್ಕಳು ಪಾಪ ಎಂದು ಹದ್ದು ಮೀರದೆ ಸುಮ್ಮನಿದ್ದೆ, ದ್ವೇಷವನ್ನು ಬಿಟ್ಟೆ. ಅಕ್ಕಟ, ನಮ್ಮ ಮೇಲೆಯೇ ಇಷ್ಟು ಸೊಕ್ಕೋ ಎಂದು ಹೇಳಿ ಭೀಷ್ಮರು ಬಾಣಗಳ ಪರಂಪರೆಯನ್ನು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದಂತೆ ಬಿಟ್ಟರು. ಮೇರೆಗಿದ್ದೆನು ಮಕ್ಕಳೆಂದೇ ವೈರ ಬಂಧವ ಬಿಟ್ಟೆನು ಅಕಟ, ಮಕ್ಕಳೆಂದೇ ವೈರ ಬಂಧವ ಬಿಟ್ಟೆನು ವಿಕಾರಿದನವೇ ನಮ್ಮೊಡನೆಯನು ಯಚ್ಚನಾ ಭೀಷ್ಮ. ಭೀಷ್ಮನ ಬಾಣಗಳನ್ನೆಲ್ಲ ಪಾರ್ಥ ಕಡಿದು ಹಾಕಿದ. ಧೃತರಾಷ್ಟ್ರ ಭೂಪಾಲ, ಕಡಿದು ಹಾಕಿದ ಎಂದ ಸಂಜಯ. ಎಸಲು ಕಡಿದನು ಪಾರ್ಥನೀತನ ಬಿಶಿಖವನು ಈತನ ಬಿಶಿಖವನು ತರಿದು ಅವನು ಕಿಡಿದಳ್ಳಿಸುವ ಧಾರೆಯ ಭೂರಿ ಬಾಣದ ಬಲೆಯ ಬೀಸಿದನು. ಬೆಂಕಿಯ ಕಿಡಿಗಳನ್ನು ಕಕ್ಕುವ ಬಾಣಗಳಿಂದ ಭೀಷ್ಮರನ್ನು ತಾಕಿದ ಪಾರ್ಥ. ಕೊಚ್ಚಿ ಹಾಕಿಬಿಟ್ಟ ಕೌರವ ಸೇನೆಯನ್ನು ಒಂದು ಕಡೆಯಿಂದ. ಬಾಣಗಳು ಸವೆದವು ಸಮರದಲ್ಲಿ ಅನ್ನುತ್ತಾನೆ ವೈಶಂಪಾಯನ. ಕುಸುರಿದರಿದನು ಕುಸುರಿದರಿದನು ಮತ್ತೆ ಜೋಡಿಸಿ ನಿಶಿತ ಶರದಳಿ ಬಳಿಕಲವನಿಗೆ ಹಸುಗೆ ಮಾಡಿದನು ಇತ್ತ ಸವೆದವು ಸರಳು ಸಮರದಲ್ಲಿ. ಸರಳು ಸವೆದವು ಸಮರದಲ್ಲಿ ಎನ್ನುತ್ತಾನೆ ಕವಿ. ಧೃತರಾಷ್ಟ್ರ ಭೂಪಾಲ, ತಾತ ಮೊಮ್ಮರ ನಡುವಿನ ಈ ಸಮರವು ಅವರಿಬ್ಬರ ಶಸ್ತ್ರವಿದ್ಯಾ ಪರಿಣತೆಯನ್ನು ತೋರಿಸಿತು. ಉರಗ ಬಾಣವನಿವರು ಕರೆದರು ಉರಗ ಬಾಣವನಿವರು ಕರೆದರು ಗರುಡ ಶರದಲ್ಲಿ ಪಾರ್ಥ ತಪಿಸಿದನು ಉರಿಯ ವಿಶಿಖವನಿವರು ನಂದಿಸಿದರು ಜಲಾಸ್ತ್ರದಲ್ಲಿ ಗಿರಿಶಿಳಿ ಮುಖಕಿವರು ವಜ್ರವ ಹರಿಸಿದರು
ತಿಮಿರಾಸ್ತ್ರವೆದ್ದರೆ ತರಣಿ ಮಾರ್ಗಣದಿಂದ ತರಿದನು ಭೀಷ್ಮ ವಹಿಲದಲ್ಲಿ ಉರಗಬಾಣವನಿವರು ಕರೆದರು ಗರುಡ ಶರದಲ್ಲಿ ಪಾರ್ಥ ತವಿಸಿದನು ಭೀಷ್ಮರು ಸರ್ಪಾಸ್ತ್ರವನ್ನು ಬಿಟ್ಟರು ಪಾರ್ಥ ಗರುಡಾಸ್ತ್ರದಿಂದ ಅದನ್ನು ಕತ್ತರಿಸಿದ ಉರಿಯ ವಿಶಿಖವ ನಿವರು ನಂದಿಸಿದರು ಜಲಾಸ್ತ್ರದಲ್ಲಿ ಪಾರ್ಥ ಆಗ್ನೇಯಾಸ್ತ್ರವನ್ನು ಬಿಟ್ಟ ಭೀಷ್ಮರು ವಾರುಣಾಸ್ತ್ರದಲ್ಲಿ ತಣ್ಣಗಾಗಿಸಿದ ಗಿರಿಶಿಳಿ ಮುಖಕಿವರು ವಜ್ರವ ಹರಿಸಿದರು ಭೀಷ್ಮರು ಪರ್ವತಾಸ್ತ್ರವನ್ನು ಪ್ರಯೋಗಿಸಿದರು ಅರ್ಜುನ ವಜ್ರಾಸ್ತ್ರದಿಂದ ಒಡೆದು ಚೂರು ಚೂರು ಮಾಡಿದ ತಿಮಿರಾಸ್ತ್ರವೆದ್ದರೆ ತರಣಿ ಮಾರ್ಗಣದಿಂದ ತರಿದನು ಭೀಷ್ಮ ವಹಿಲದಲ್ಲಿ ಅರ್ಜುನ ಕತ್ತಲು ಕವಿಯುವ ತಿಮಿರಾಸ್ತ್ರವನ್ನು ಪ್ರಯೋಗಿಸಿದ ಭೀಷ್ಮರು ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿ ಕತ್ತಲು ಕಳೆದು ಬೆಳಕು ಹರಿಯುವಂತೆ ಮಾಡಿದರು ತರುಣನಾದ ಪಾರ್ಥ ಧೃತರಾಷ್ಟ್ರ ಭೂಪಾಲ ಯಾವ ವಿಧದಲ್ಲಿ ಯಾವ ವೇಗದಲ್ಲಿ ಬಾಣ ಬಿಟ್ಟರೆ ಅದೇ ವಿಧದಲ್ಲಿ ಅಷ್ಟೇ ವೇಗದಲ್ಲಿ ಭೀಷ್ಮರು ಅಸ್ತ್ರಪ್ರಯೋಗ ಮಾಡಿದರು ಆವ ವಿಧದಲ್ಲಿ ಪಾರ್ಥ ನೆಸುವನು ಅದಾವ ಬೇಗದಿ ಮುರಿವನೀತನು ಅದಾವ ಚಾಪರಹಸ್ಯ ವಿದ್ಯೆಗಳೊಳಗೆ ಬಳಸಿದನು ಅರ್ಜುನ ಎಷ್ಟೆಷ್ಟು ಪರಿಯ ವಿದ್ಯೆ ಪ್ರದರ್ಶಿಸಿದನೋ ಅಷ್ಟನ್ನು ಭೀಷ್ಮರು ಪ್ರಯೋಗಿಸಿದರು ವೃದ್ಧ ಭೀಷ್ಮರು ತರುಣ ಪಾರ್ಥನಿಗೆ ಆವಿಧದಲಾ ಪರಿಯಲಾ ಸಂಭಾವನೆಯಲಾಲುಳಿಯಲಾ ನಾನಾ ವಿಧಾನದಲ್ಲಿ ಒದಗಿ ಸರಿ ಮಿಗಿಲೆನಿಸಿದನು ಭೀಷ್ಮ ತರುಣ ಪಾರ್ಥನಿಗೆ ಸರಿಸಮ ಎನಿಸಿಕೊಂಡರು ವೃದ್ಧ ಭೀಷ್ಮರು ಎಂಥ ಬಲಶಾಲಿಗಳಾಗಿದ್ದಿರಬೇಕು ಅವರು ಎರಡು ಬಾಣಗಳಲ್ಲಿ ಅರ್ಜುನ ಭೀಷ್ಮರ ಕೈಯಲ್ಲಿದ್ದ ಬಿಲ್ಲನ್ನ ಕತ್ತರಿಸಿದ ತಕ್ಷಣವೇ ಎರಡು ಶರದಲ್ಲಿ ನರನ್ ಭೀಷ್ಮನ ಕರದ ಕಾರ್ಮುಕ ದಂಡವನ್ನು ಕತ್ತರಿಸಿದನು ಕೈಯೊಡನೆ ಕೊಂಡನು ಭೀಷ್ಮ ಹೊಸ ಧನುವ ಭೀಷ್ಮನು ಹೊಸ ಧನಸ್ಸನ್ನ ಕೈಗೆತ್ತಿಕೊಂಡ ಭೀಷ್ಮರು ಹೊಸ ಧನಸ್ಸನ್ನ ಎತ್ತಿಕೊಂಡದ್ದನ್ನ ನೋಡಿದ ಫಲುಗುಣ ಅಬ್ಬರಿಸಿ ಐದು ಬಾಣಗಳನ್ನ ಏಕಕಾಲದಲ್ಲಿ ಬಿಟ್ಟು ಧನಸ್ಸನ್ನ ಮೂರು ತುಂಡು ಮಾಡಿಬಿಟ್ಟ ಧೃತರಾಷ್ಟ್ರ ಭೂಪಾಲ ಸರಳ ಸೂತಿಯ ತೋರಿಸಿದಡೆ ಅಬ್ಬರಿಸಿ ಫಲುಗುಣನು ಐದು ಬಾಣದಲ್ಲಿ ಹರಿಭಟನ ಚಾಪವನು ಕಡಿಮೂರಾಗಿ ಖಂಡಿಸಿದ ಖತಿಗೊಂಡ ಭೀಷ್ಮ ಮತ್ತೆ ಹೊಸ ಧನಸ್ಸನ್ನು ತೆಗೆದುಕೊಂಡು ಆಕಾಶವನ್ನು ಮುಚ್ಚಿಬಿಟ್ಟ ಬಾಣಗಳಿಂದ ಆದರೆ ಕ್ಷಣಾರ್ಧದಲ್ಲಿ ಪಾರ್ಥ ಚದುರಿಸಿಬಿಟ್ಟ ಭೂಪಾಲ ಚದುರಿಸಿಬಿಟ್ಟ ಮತ್ತೆ ಹೊಸ ಚಾಪದಲ್ಲಿ ಭೀಷ್ಮನು ಮಿತ್ತು ಖತಿಗೊಂಡಂತೆ ಶರದಲ್ಲಿ ಕೆತ್ತನಾಕಾಶವನು ಕಡಿದನು ಪಾರ್ಥ ನಿಮಿಷದಲ್ಲಿ ಮುತ್ತಜ್ಜನ ಕೈಯಲ್ಲಿದ್ದ ಧನಸ್ಸನ್ನು ಕಡಿದ ಪಾರ್ಥ ಪುನಃ ಹೊಸ ಧನಸ್ಸನ್ನು ಕೈಗೆ ಎತ್ತಿಕೊಳ್ಳದಂತೆ ಮಾಡಿಬಿಟ್ಟ ಅರ್ಜುನ ಮುತ್ತಯನ ಕರತಳದ ಧನುವನು ಕತ್ತರಿಸಿದನು ಹಿಡಿಯಲೀಯದೆ ಹತ್ತು ಸಾವಿರ ಬಿಲ್ಲು ಸವೆದವು ಕುರುಪಿದ ಮಗನ ಧೃತರಾಷ್ಟ್ರ ಭೂಪಾಲ ಖತಿಗೊಂಡ ಭೀಷ್ಮ ಕಂಗಳಿಂದ ಕಿಡಿಕಾರುತ್ತಾ ಉಲಿಯ ಕಿರು ಘಂಟೆಗಳು ಹೊಳ ಹೊಳ ಹೊಳೆವ ಶಕ್ತಿಯ ತುಡುಕಿ ಭೀಷ್ಮನು ಫಲುಗುಣನ ನಿಡೇ ಕಡಿದು ಬಿಸುಡನು ನೂರು ಬಾಣದಲ್ಲಿ ಅತ್ಯಂತ ಶಕ್ತಿಯುತವಾದ
ಕಿರು ಘಂಟೆಗಳ ನಾದ ತುಂಬಿದ್ದ ಶಕ್ತಿಯಾಯುಧವನ್ನು ಬಿಟ್ಟ. 100 ಬಾಣಗಳಿಂದ ಪಾರ್ಥ ಅದನ್ನು ಕತ್ತರಿಸಿಬಿಟ್ಟ ಧೃತರಾಷ್ಟ್ರಭೂಪಾಲ. ಶಕ್ತಿಯಾಯುಧವನ್ನು ಅರ್ಜುನ ತುಂಡರಿಸಿದ್ದನ್ನು ಕಂಡು ಭೀಷ್ಮ ಅತಿ ಕ್ರುದ್ಧನಾದ. ಧೃತರಾಷ್ಟ್ರಭೂಪಾಲ, ಅರ್ಜುನನನ್ನು ಒಂದೇ ಬಾಣದಲ್ಲಿ ಮುಗಿಸಿಬಿಡಬೇಕು ಎಂದು ಸಹ ತೋಚಿತು ಅವನಿಗೆ. ತಕ್ಷಣ ತನ್ನಲ್ಲೇ ಯೋಚಿಸಿ, ಇಲ್ಲ, ಆಗುವುದಿಲ್ಲ, ಶ್ರೀಕೃಷ್ಣ ಅರ್ಜುನನಿಗೆ ನೆರವಾಗಿ ಇರುವ ತನಕ ಅರ್ಜುನನನ್ನು ಯಾರು ಏನನ್ನೂ ಮಾಡಲಾಗದು. ಕೃಷ್ಣನ ರಕ್ಷಣೆ ಇರದೇ ಇದ್ದರೆ ನಾನೊಬ್ಬನೇ ಸಮಗ್ರ ಪಾಂಡವ ಸೇನೆಯನ್ನು ನಾಶ ಮಾಡುತ್ತಿದ್ದೆ ಎಂದುಕೊಂಡ. ಶಕ್ತೋಹಂ ಧನುಷೈಕೇನ ನಿಹಂತುಂ ಸರ್ವ ಪಾಂಡವಾನ್ ಯದ್ಯೇಷಾಂ ನಭವೇದ್ ಗೋಪ್ತ ವಿಶ್ವಕ್ಸೇನೋ ಮಹಾಬಲ. ಹೌದು ಹೌದು, ಈಟಿಯನ್ನು ತೆಗೆದು ಅರ್ಜುನನು ಭೀಷ್ಮನ ತಲೆಗೆ ಗುರಿಯಿಟ್ಟು ಹೊಡೆದ. ಸೆಳೆದು ಫಲು ಗುಣ ತಿರುಹಿ ಭೀಷ್ಮನ ತಲೆಯ ಲಕ್ಷಿಸಿ ಹೊನ್ನ ಘಂಟೆಗಳುಲಿಯ ಬಿಟ್ಟೇರಿಂದಲಿದೆ ಖಂಡಿಸಿದನ ಭೀಷ್ಮ. ಅದು ತಲೆಯನ್ನು ಸಮೀಪಿಸುವುದಕ್ಕೆ ಮೊದಲೇ ಭೀಷ್ಮ ಅದನ್ನು ಕಡಿದು ಎರಡು ತುಂಡು ಮಾಡಿಬಿಟ್ಟ. ಅರ್ಜುನ ಬಿಡುವ ಎಲ್ಲ ಬಾಣಗಳನ್ನೂ ಭೀಷ್ಮ ಕಡಿಯುತ್ತಿದ್ದ. ಆವ ಚಾಪವ ತುಡುಕಿ ಕೆನ್ನೆಗೆ ತೀವಿ ತೆಗೆಯದ ಮುನ್ನ ಫಲುಗುಣ ನೋವದೆಸುವನು ಕಡಿದು ಬಿಸುಡುವ ನಿವರ ಬಿಲ್ಲುಗಳ ಆವ ದಿವ್ಯಾಸ್ತ್ರವನು ಕುಂತಿಯ ಮಾವ ತೊಡದ ಮುನ್ನ ಶರಾವಳಿಯ ಮುಂಕೊಂಡು ಖಂಡಿಸಿ ಪ್ರಾರ್ಥನೆ ಸುತ್ತಿದ್ದ. ಕುಂತಿಯ ಮಾವ ಗಂಗಾನಂದನ ಭೀಷ್ಮ ಯಾವ ಅಸ್ತ್ರವನ್ನ ಕೈಗೆ ಎತ್ತಿಕೊಳ್ಳಲಿ ಅದನ್ನ ಧನುಸ್ಸಿಗೆ ಹೂಡುವ ಮುನ್ನವೇ ಪಾರ್ಥ ತುಂಡರಿಸಿ ಬಿಡುತ್ತಿದ್ದ. ಮೇಲೆ ಹೇಳಿಕೆಯಾಯಿತು ಕೌರವರಾಳಿನಲಿ ದುಶಾಸನಂಗೆ ಕರಾಳ ಭೂರಿಶ್ರವ ಜಯದ್ರಥ ಗುರು ಕೃಪಾದ್ಯರಿಗೆ ಮೇಲೆ ಹೇಳಿಕೆಯಾಯಿತು ಕೋಲ ಕೊದೆಗಳ ಬಂಡಿಯಲಿ ನಿಸ್ಸಾಲ ಸೂಳಿನ ಲಗ್ಗೆಯಲಿ ಹೇರಾಳ ದೊಡ್ಡವಣೆಯಲಿ ಪಡಿಬಲ ಕವಿತು ದುರವಣಿಸಿ. ಪಾರ್ಥ ಭೀಷ್ಮರ ನಡುವಿನ ಈ ಭಯಂಕರ ಕಾಳಗದ ಬಗೆಗೆ ಕೌರವನ ಕಡೆಯವರ ಪೈಕಿಯ ದುಶಾಸನ, ಭೂರಿಶ್ರವ, ಜಯದ್ರಥ, ದ್ರೋಣ, ಕೃಪ, ಅಶ್ವತ್ಥಾಮಾದಿ ನಾಯಕರಿಗೆ ಕರೆ ಬಂದಿತು. ರಥಗಳ ತುಂಬ ಬಿಲ್ಲು, ಬಾಣ, ಖಡ್ಗ, ಈಟಿ, ಭರ್ಜಿ ಮೊದಲಾದವನ್ನು ತುಂಬಿಕೊಂಡು ಭೀಷ್ಮ ಇದ್ದಲ್ಲಿಗೆ ಬಂದರು. ಭೂಪಾಲ, ಅತ್ತ ಇವರೆಲ್ಲ ಭೀಷ್ಮನ ನೆರವಿಗೆ ಬರೋಣ. ಇತ್ತ ನರನ ಬೆಂಬಲವಾಗಿ ಪಾಂಚಾಲರನು ಮತ್ಸ್ಯನ ಭೀಮಸೇನನ ವರನ ಕುಲ ಸಖದೇವ ಧೃಷ್ಟದ್ಯುಮ್ನ ಸಾಧ್ಯಗಿಯ. ಇತ್ತ ಪಾರ್ಥನ ಕಡೆಗೆ ಧರ್ಮರಾಜ ಪಾಂಚಾಲರನ್ನ, ವಿರಾಟ ಭೀಮಸೇನರನ್ನ, ನಕುಲ ಸಹದೇವ ಧೃಷ್ಟದ್ಯುಮ್ನ ಸಾತ್ಯಕಿಯರನ್ನ ಬೇಗ ಹೋಗಿ ಎಂದು ಕಳಿಸಿದ. ಮತ್ತೊಂದು ಕಡೆಯಿಂದ ಜನಮೇಜಯ ಭೂಪಾಲ, ಮಹಾರಥನಾದ ಶಿಖಂಡಿ ಭಾರಿ ಧನಸ್ಸನ್ನು ಒಂದು ಕೈಯಲ್ಲೂ ಮತ್ತೊಂದು ಕೈಯಲ್ಲಿ ಬಾಣವನ್ನು ಹಿಡಿದು ತಿರುಗಿಸುತ್ತ ತನ್ನ ಉತ್ತಮವಾದ ರಥದಲ್ಲಿ ಕಳಕ್ಕೆ ಬಂದು ಇಳಿಯುತ್ತಿದ್ದಾನೆ. ಅರಸನಟ್ಟಿದ ನಿತ್ತಲೂ ಇತ್ತಲಂಬಿನ ತಿರುಹು ಬೆರಳಿನ ಮೊರೆವ ಬಿಲ್ಲಿನ ವರ ರಥದ ದೂವಾಳಿ ಮೆರೆಯೇ ಶಿಖಂಡಿ ನಡೆದಂದ. ತನ್ನ ಕಡೆಗೆ ಔಕಿ ಕವಿದು ಬರುತ್ತಿರುವ ಶಿಖಂಡಿಯನ್ನು ಕಂಡ ಪಾರ್ಥ. ಧೃತರಾಷ್ಟ್ರ ಭೂಪಾಲ, ಏನು ಹೇಳಲಿ? ಕಂಡನರ್ಜುನನು
ಔಕಿಕ ವಿವಶಿಖಂಡಿಯನು ಕಂಡನರ್ಜುನನು ಮಜಪೂತುಪಾಯ ಗಂಡುಗನಿಯ ಹೇ ಚಾಗು ತೊಟ್ಟ ಸುಭೀಷ್ಮನವಯವ ಪೂತು ಪೂತು ರೇ ಮಜ ಬಾಪು ಬಾಪು ಬಲ ಬಲ ಎಂದು ಪ್ರೋತ್ಸಾಹಿಸುತ್ತ ಸ್ವಾಗತ ಮಾಡುತ್ತಿದ್ದಾನೆ ಪಾರ್ಥ ಶಿಖಂಡಿಯನ್ನ. ಗಂಡುಗಲಿ ನೀನು ಶಿಖಂಡಿ, ತೊಡು ಧನುಸ್ಸಿಗೆ ಬಾಣವನ್ನ, ಹೊಡಿ ಭೀಷ್ಮನ ಮೇಲೆ, ಅವನ ಅವಯವಗಳ ಮೇಲೆ ಹೊಡಿ. ನಡೆ ಮುಂದೆ, ಅಂಜಬೇಡ ನೀನು, ನಡೆ. ನಿನ್ನ ರಕ್ಷಣೆಗೆ ನಾನು ನಿಲ್ಲುತ್ತೇನೆ. ನಡೆ ಮುಂದಕ್ಕೆ, ಅಡಿ ಇಡು. ಕೊಂಡು ನಡೆ ನೀನಂಜದಿರು, ಕೈ ಕೊಂಡು ನಿಲುವೆನು ಎನ್ನುತ್ತ ಫಲುಗುಡ ಮಂಡಿಸಿದನಾಲಿದನು ಸೆಳೆದನು ಬೋಳೆ ಎಂಬುಗಳ ಎಂದು ಶಿಖಂಡಿಯನ್ನ ಹುರಿದುಂಬಿಸಿ ಮಾತನಾಡಿಸಿ ತನ್ನ ಧನುಸ್ಸಿಗೆ ಬಾಣಗಳನ್ನು ಹೂಡಿ ನಿಂತ ಕಲಿ ಪಾರ್ಥ. ಬಿಲ್ಲನ್ನು ಹಿಡಿದು ಠೇಂಕಾರ ಮಾಡಿ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಅರಿಸೇನೆಯ ಕಡೆಗೆ ಚದುರಿದ ಪಾರ್ಥ. ವದರಿಜೇವಡೆಗೈದು ಬಾಣವ ಕೆದರಿದನು, ಥಟ್ಟೈಸಿ ಚಾಪವನೊರೆದು ಹಾಯ್ದವು ಓದವಂಬುಗಳು ಅರಿಯ ನೆತ್ತಿಯಲಿ. ಶತ್ರುಗಳ ನೆತ್ತಿಗಳಲ್ಲಿ ಬಾಣಗಳನ್ನು ಕೋದು ಬಿಟ್ಟ. ಇದಿರುಗಡೆ ಭೀಷ್ಮನಿಗೆ ಎದುರಾಗಿ ಶಿಖಂಡಿ ನಿಂತ. ಅವನ ಬಲಗಡೆ ಎಡಗಡೆ ಭೀಮಪಾರ್ಥರು ಧನುರ್ಧಾರಿಗಳಾಗಿ ನಿಂತರು. ಭೀಮಾರ್ಜುನರ ಹಿಂದೆ ಪಾಂಡವರ ಮಕ್ಕಳು 5 ಉಪಪಾಂಡವರು ನಿಂತರು. ಅಭಿಮನ್ಯುವು ಹೊರಟು ಬಂದ. ಈ ಎಲ್ಲ ಕಿರಿಯ ಅತಿರಥರಿಗೂ ರಕ್ಷಣೆಗಾಗಿ ವೀರ ಸಾತ್ಯಕಿ ಚೈಕಿತಾನರು ನಿಂತರು. ಪಾಂಚಾಲರ ಸೇನಾಸಮೇತನಾಗಿ ಧೃಷ್ಟದ್ಯುಮ್ನ ಬಂದು ನಿಂತ ಎದುರಿಗೆ. ಇವನ ಹಿಂದೆ ಧರ್ಮರಾಜ ಯುಧಿಷ್ಠಿರ ತನ್ನ ಅನುಜರು ನಕುಲ ಸಹದೇವರೊಂದಿಗೆ ಬಂದು ನಿಂತ. ಧೃತರಾಷ್ಟ್ರ ಭೂಪಾಲ, ಇಂದಿನ ಯುದ್ಧಕ್ಕೆ ಪಾಂಡವರು ವಿಶೇಷವಾದ ವ್ಯೂಹ ರಚಿಸಿ ಪ್ರಮುಖರೆಲ್ಲ ಬಂದು ನಿಂತಿದ್ದಾರೆ. ಕುರುಕುಲ ಪಿತಾಮಹ ಭಾಗೀರಥೀನಂದನ ಭೀಷ್ಮರನ್ನು ಎದುರಿಸುವುದಕ್ಕೆ ಬಂದಿದ್ದಾರೆ. ಯುಧಿಷ್ಠಿರ ಸಿಂಹನಾದವನ್ನು ಮಾಡುತ್ತಾ ಬರುತ್ತಿದ್ದಾನೆ. ಪಾಂಡವ ವೀರರು ಹಲವರು ಈ ಭೀಷ್ಮನನ್ನು ನಾನು ವಧಿಸಬೇಕು, ತಾನು ವಧಿಸಬೇಕು ಎಂಬ ಉತ್ಸಾಹದಿಂದ ಶಸ್ತ್ರಧಾರಿಗಳಾಗಿ ಮುಂದೆ ಮುಂದೆ ಬರುತ್ತಿದ್ದಾರೆ. ಭೀಷ್ಮರತ್ತ ಧಾವಿಸಿದ ಧೃಷ್ಟದ್ಯುಮ್ನನ್ನ ಕೃತವರ್ಮ ತಡೆದ. ಮುಂದೆ ನುಗ್ಗಿ ಬಂದ ಭೀಮಸೇನನನ್ನ ಸೋಮದತ್ತನ ಮಗ ಭೂರಿಶ್ರವ ಬೇಗ ಧಾವಿಸಿ ಬಂದು ತಡೆದ. ಭೀಷ್ಮರ ಮೇಲೆ ಬಾಣವರ್ಷಗರದ ನಕುಲನನ್ನ ವಿಕರ್ಣ ತಡೆಹಿಡಿದ. ಭೀಷ್ಮರ ರಥದತ್ತ ನುಗ್ಗಿ ಬರುತ್ತಿದ್ದ ಸಹದೇವನನ್ನ ಕೃಪಾಚಾರ್ಯ ನಿಲ್ಲಿಸಿದ. ರಾಕ್ಷಸಬಲದ ಭೀಮಕುಮಾರ ಘಟೋತ್ಕಚನನ್ನ ದುರ್ಯೋಧನನ ತಮ್ಮ ದುರ್ಮುಖ ತಡೆದು ನಿಲ್ಲಿಸಿದ. ಧೃತರಾಷ್ಟ್ರ ಭೂಪಾಲ, ಭೀಷ್ಮನನ್ನ ಕೊಲ್ಲಲು ಅಸ್ತ್ರಧಾರಿಯಾಗಿ ನುಗ್ಗಿ ಬಂದ ಮಹಾಬಲಿಷ್ಠ ಸಾತ್ವಿಕೆಯನ್ನ ನಿನ್ನ ಮಗ ದುರ್ಯೋಧನ ಎದುರಿಸಿ ನಿಲ್ಲಿಸಿದ. ಗಂಗಾನಂದನನ ರಥದ ಮುತ್ತಿಗೆ ಹಾಕಲು ಧಾವಿಸಿ ಬಂದ ಅರ್ಜುನ ಕುಮಾರ ಅಭಿಮನ್ಯುವನ್ನ ಕಾಂಭೋಜದ ರಾಜ ಸುದಕ್ಷಿಣ ತಡೆದ. ಇಬ್ಬರೂ ಸೇರಿ ಈ ಭೀಷ್ಮನನ್ನ ಮುಗಿಸಿಬಿಡೋಣ ಎಂದು ಕ್ರುದ್ಧರಾಗಿ ಮುಂದೆ ಬಂದ ವೃದ್ಧರಾದ ವಿರಾಟ ದ್ರುಪದರನ್ನ ಕ್ರೋಧಭರಿತನಾದ ದ್ರೋಣಪುತ್ರ ಅಶ್ವತ್ಥಾಮ ಎದುರಿಸಿ ನಿಲ್ಲಿಸಿದ. ತಾತ ಭೀಷ್ಮರನ್ನ ಕೊಲ್ಲಬೇಕು ಎಂಬ ಅಭಿಲಾಷೆಯಿಂದ ಅಮಿತ ಉತ್ಸಾಹದಿಂದ ಮುಂದೆ ಬಂದ ಧರ್ಮರಾಜ ಯುಧಿಷ್ಠಿರನನ್ನ ಗುರು ದ್ರೋಣಾಚಾರ್ಯರೇ ಯತ್ನಪೂರ್ವಕವಾಗಿ ಬಂದು ನಿಲ್ಲಿಸಿದರು. ಹೀಗೆ ಧೃತರಾಷ್ಟ್ರ ಮಹಾರಾಜ, ಭೀಷ್ಮರ ಮೇಲೆ ಒಬ್ಬೊಬ್ಬರಾಗಿ ಒಬ್ಬರ ಮೇಲೆ ಒಬ್ಬರಾಗಿ ನುಗ್ಗಿ ಬರುತ್ತಿದ್ದ ಪಾಂಡವರ ಕಡೆಯ ವೀರಾದಿವೀರರನ್ನ ನಿನ್ನ ಕಡೆಯ ವೀರರು ಭೀಷ್ಮರನ್ನು ತಾಕದಂತೆ ತಡೆದು ನಿಲ್ಲಿಸುತ್ತಿದ್ದಾರೆ. ಧೃಷ್ಟದ್ಯುಮ್ನ ಪಾಂಡವರ ಕಡೆಯ ಸಮಸ್ತ ಸೇನೆಯನ್ನು ವೀರೋಚಿತ ಮಾತುಗಳಿಂದ ಹುರಿದುಂಬಿಸುತ್ತಿದ್ದ. ಕೇಳಿ ಕೇಳಿ, ಎಲ್ಲರೂ ಒಟ್ಟಾಗಿ ಭೀಷ್ಮರ ಮೇಲೆ ಆಕ್ರಮಣ ಮಾಡಿ. ಈ ಕುರುಕುಲ ಪಿತಾಮಹನ ಮೇಲೆ ವೀರಾಧಿವೀರ ಪಾರ್ಥ ನುಗ್ಗುತ್ತಿದ್ದಾನೆ. ನೀವೆಲ್ಲ ಒಟ್ಟಾಗಿ ನುಗ್ಗಿರಿ, ನುಗ್ಗಿರಿ ಎಂದು ಘೋಷಿಸುತ್ತಿದ್ದ. ಸೇನಾಪತಿ ಧೃಷ್ಟದ್ಯುಮ್ನ ಈ ಮಾತನ್ನು ಕೇಳಿ ಪಾಂಡವರ ಕಡೆಯ ಮಹಾರಥರು ಅತ್ಯಂತ ಹರ್ಷದಿಂದ ಹಿಗ್ಗಿ ಭೀಷ್ಮರ ರಥದ ಕಡೆ ಧಾವಿಸಿದರು. ಧೃತರಾಷ್ಟ್ರ ಭೂಪಾಲ, ಸಮುದ್ರದ ಅಲೆಗಳು ಒಂದಾದ ನಂತರ ಒಂದರಂತೆ ಬರುವಂತೆ ಬಂದ ಪಾಂಡವ ವೀರರನ್ನ ಕೌರವನ ಕಡೆಯವರು ಶಕ್ತಿ ಮೀರಿ ತಡೆಯುತ್ತಿದ್ದರು. ರಾಜನ್, ಪ್ರಾಣ ಭಯವನ್ನು ಬಿಟ್ಟು ನಿನ್ನ ಮಗ ದುಶಾಸನ ಭೀಷ್ಮರನ್ನ ರಕ್ಷಿಸುವುದಕ್ಕಾಗಿ ಅರ್ಜುನನ ಮೇಲೆ ನುಗ್ಗಿದ.
ದುಶ್ಯಾಸನು ಮಹಾರಾಜ ಭಯಂ ತ್ಯಕ್ತ್ವಾ ಮಹಾರಥಃ ಭೀಷ್ಮಸ್ಯ ಜೀವಿತಾಕಾಂಕ್ಷಿ ಧನಂಜಯ ಮುಪಾದ್ರವತ್. ಧೃತರಾಷ್ಟ್ರ ಮಹಾರಾಜ, ಪರಮಾಶ್ಚರ್ಯಕರವಾದ ಯುದ್ಧ ನಡೆಯಿತು. ನಿನ್ನ ಕುಮಾರಕಂಠೀರವ ದುಶ್ಯಾಸನ ಎಂದಿಗಿಂತ ಹೆಚ್ಚು ಪೌರುಷದಿಂದ ಅರ್ಜುನನ ಮೇಲೆ 3 ಬಾಣಗಳನ್ನು, ಸಾರಥಿ ಶ್ರೀಕೃಷ್ಣನ ಮೇಲೆ 20 ಬಾಣಗಳನ್ನು ಬಿಟ್ಟು ಗಾಯಗೊಳಿಸಿದ. ದುಶ್ಯಾಸನೋ ಮಹಾರಾಜ, ಪಾಂಡವಂ ವಿಶಿಖೈ ಸ್ತ್ರಿಭಿಃ ವಾಸುದೇವಂಚ ವಿಂಶತ್ಯ ತಡಯಾಮಾಸ ಸಂಯುಗೆ. ಕೃಷ್ಣನಿಗೆ ದುಶ್ಯಾಸನ ಹೊಡೆದು ಗಾಯಗೊಳಿಸಿದ್ದನ್ನು ಕಂಡ ಪಾರ್ಥ ಕುಪಿತನಾಗಿ ಏಕಕಾಲದಲ್ಲಿ 100 ಬಾಣಗಳಿಂದ ದುಶ್ಯಾಸನನ ಮೇಲೆ ಹೊಡೆದ. ಧೃತರಾಷ್ಟ್ರ ಭೂಪಾಲ, ನಿನ್ನ ಮಗನ ಮೈಯಿಂದ ರಕ್ತ ಚಿಮ್ಮಿ ಹೊರಬಂದಿತು ಎಂದ ಸಂಜಯ. ಪಾಂಡವ ಕೌರವರ ಕಡೆಯ ಅಧಿರಥ ಮಹಾರಥರ ನಡುವೆ ಭೀಕರ ದ್ವಂದ್ವ ಯುದ್ಧ ನಡೆಯಿತು. ಪಾಂಡವರ ಕಡೆಯವರು ಭೀಷ್ಮನನ್ನು ಸಮೀಪಿಸದಂತೆ ಕೌರವನ ಕಡೆಯವರು ತಡೆದು ನಿಲ್ಲಿಸಿದ್ದರು. ಆಗ ಧೃತರಾಷ್ಟ್ರ ಭೂಪಾಲ, ಅರ್ಜುನನ ಪ್ರೇರಣೆಯ ಮೇರೆಗೆ ಶಿಖಂಡಿಯು ಇದಿರೊಳುಲಿದು ಶಿಖಂಡಿ ಶರಸಂಘದ ನಿಹೂಳಿದನು. ಆಗ ಭೀಷ್ಮನ ಹೃದಯದಲ್ಲಿ ವೈರಾಗ್ಯ ಮನೆಗಟ್ಟಿತ್ತು ನಿಮಿಷದನಿ. ಶಿಖಂಡಿ ಭೀಷ್ಮರ ಮೇಲೆ ಬಾಣಪ್ರಯೋಗ ಮಾಡೋಣ. ಮಹಾರಾಜ, ಭೀಷ್ಮರ ಮನಸ್ಸಿನಲ್ಲಿ ವೈರಾಗ್ಯ ಮೂಡಿತು. ಎಲೆ ಮಹಾದೇವ, ಈ ನಪುಂಸಕನನ್ನು ಎದುರಿಸಿ ಹೋರಾಡುವಂತಾಯಿತೇ? ನನ್ನ ಹಣೆಯ ಬರಹವು ಈ ಸ್ಥಿತಿಗೆ ನನ್ನನ್ನು ತಂದುಬಿಟ್ಟಿತೆ. ಎಲೆ ಮಹಾದೇವ, ಈ ನಪುಂಸಕನಲ್ಲಿ ನಿರಂತರವೇ ಮಗೆ ಸಮರವೇ. ಈನ ಪುಂಸಕನಲ್ಲಿ ನಿರಂತರವೇ ಮಗೆ ಸಮರವೇ. ಗೆಲವಿದೊಳ್ಳಿತೆ ಸುಡು ಶಿಖಂಡಿಯ ಕೂಡೆ ಬಿಲು ಬಿಡಿದು ಅಳುಕದೆಚ್ಚನಲ. ಎಂದು ಮರುಗಿದ ಭೀಷ್ಮ. ಛಿ, ಅಳುಕದೆ ನನ್ನನ್ನ ಈ ದುರಾತ್ಮ ಶಿಖಂಡಿ ಹೊಡೆದು ಬಿಟ್ಟನಲ್ಲ. ಅಯ್ಯೋ ವಿಧಿಯೇ ವಿಧಿಯೇ, ಸುಡಬೇಕು ಈ ಜನ್ಮವನ್ನ. ದುರಾತ್ಮನ ನಿಲವ ತೆಗೆ ತೆಗೆ, ಈ ದುರಾತ್ಮನ ನಿಲವ ತೆಗೆ ತೆಗೆ ಎನ್ನುತ್ತ ಚಾಪವ ನಿಳುಹಿದನು ರಥದೊಳಗೆ ಗಂಗಾಸೂನು ವಹಿಲದಲ್ಲಿ. ಶಿಖಂಡಿಯನ್ನು ನೋಡಿ ಭೀಷ್ಮ ಕೋಪದಿಂದ ಜುಗುಪ್ಸೆಯಿಂದ, ಹೇ ಶಿಖಂಡಿ, ನೀನು ನಿನ್ನಿಷ್ಟ ಬಂದಂತೆಯೇ ನನ್ನ ಮೇಲೆ ಬಾಣಗಳನ್ನು ಬಿಡು. ನಾನಂತೂ ನಿನ್ನ ಮೇಲೆ ಯುದ್ಧ ಮಾಡುವವನಲ್ಲ. ನೀನು ಮೊದಲು ಹೆಣ್ಣಾಗಿ ಹುಟ್ಟಿದ್ದೆ, ಈಗಲೂ ನೀನು ಆ ಶಿಖಂಡಿಯೇ. ನಿನಗೆ ಎದುರಾಗಿ ನಾನು ಶಸ್ತ್ರವನ್ನು ಧರಿಸುವುದಿಲ್ಲ ಎಂದು ಹೇಳಿ ತನ್ನಲ್ಲೇ ಯೋಚಿಸಿದ. ಸತ್ಯಸ್ವರೂಪನಾದ, ಧರ್ಮಪರಾಯಣನಾದ, ಲೋಕಸಂಗ್ರಹ ಕಾರ್ಯ ನಿರತನಾದ ಭಗವಂತನೇ ಭುವಿಯ ಮೇಲೆ ಇರುವನೋ ಎಂಬಂತೆ ಶ್ರೀಕೃಷ್ಣ ಪಾಂಡವರ ಮೂಲಕ ಧರ್ಮರಾಜ್ಯವನ್ನು ನೆಲೆಗೊಳಿಸಬೇಕೆಂದಿದ್ದಾನೆ. ಅವನ ಈ ಮಹಾನ್ ಉದ್ದೇಶವನ್ನು ನಾನು ಕೆಡಿಸಬಾರದು. ಅಲ್ಲದೆ ಇನ್ನೂ 2 ಕಾರಣಗಳಿಗಾಗಿ ನಾನು ಪಾಂಡವರೊಂದಿಗೆ ಯುದ್ಧವನ್ನು ಮುಂದುವರಿಸುವುದಿಲ್ಲ. ಇವರು ಪಾಂಡವರ ಮಕ್ಕಳು, ಆದ್ದರಿಂದ ಇವರು ಅವತ್ಯರು, ನಾನು ಕೊಲ್ಲಲಾರೆ ಇವರನ್ನು. ಕಾರಣದ್ವಯಮಾಸ್ಥಾಯ ನಾಹಂ ಯೋತ್ಸ್ಯಾಮಿ ಪಾಂಡವಾನ್ ಅವಧ್ಯತ್ವಾಚ್ಚ ಪಾಂಡೂನಾಂ ಸ್ತ್ರೀಭಾವಾಚ್ಚ ಶಿಖಂಡಿನಾಂ. ಇನ್ನೊಂದು ಕಾರಣ, ಶಿಖಂಡಿಯು ಎದುರು ಬಂದು ನಿಂತಿದ್ದಾನೆ. ಇವನು ಹಿಂದೆ ಸ್ತ್ರೀ ಆಗಿದ್ದ, ಅನಂತರ ಗಂಡಸಾಗಿದ್ದಾನೆ. ಹೌದು ಹೌದು ಎಂದು
ಕಡು ನೊಂದ ಭೀಷ್ಮ ಧೃತರಾಷ್ಟ್ರ ಭೂಪಾಲ ತನ್ನ ಬಿಲ್ಲನ್ನ ಕೆಳಗೆ ಇರಿಸಿಬಿಟ್ಟ. ಮೇಲಿಂದ ಮೇಲೆ ಕವಿದು ಬರುತ್ತಿದ್ದ ಪಾರ್ಥನ ಬಾಣಗಳಿಗೆ ಮೈಯೊಡ್ಡಿ ನಿಂತ ಭೀಷ್ಮ. ನರನ ಸರಣಿಗೆ ಮೈಯ ಕೊಟ್ಟು ನರನ ಸರಳಿಗೆ ಮೈಯ ಕೊಟ್ಟು ಅರೆ ಮುರಿದು ರಥದಲ್ಲಿ ನಿಂದು ನಿಜ ಮೋಹರವ ನೋಡುತ್ತ ಶಲ್ಯ ಗುರು ಕೃಪ ಕೌರವಾನುಜರ ದ್ರೋಣ ಶಲ್ಯ ಕೃಪ ಕೌರವನ ತಮ್ಮಂದಿರು ಅಶ್ವತ್ಥಾಮಾದಿಗಳನ್ನು ಹತ್ತಿರಕ್ಕೆ ಬರಹೇಳಿ ಪಾರ್ಥನ ಬಾಣಗಳು ನಟ್ಟುಕೊಂಡು ನೋಯಿಸುತ್ತಿದೆ. ಶಲ್ಯ ಗುರು ಕೃಪ ಕೌರವಾನುಜರ ಕರೆದು ನುಡಿದನು ಪಾರ್ಥನಂಬಿನ ಹೊರಳಿ ಹೊಳ್ಳಿಸುತ್ತಿದೆ. ಪಾರ್ಥನಂಬಿನ ಹೊರಳಿ ಹೊಳ್ಳಿಸುತ್ತಿದೆ ಮದಂತಃಕರಣ ಕುಂದಿತು ಕಾಯಲಾಬರೆ ಬನ್ನಿ ನೀವು ಮದಂತಃಕರಣ ಕುಂದಿತು ಕಾಯಲಾಬರೆ ಬನ್ನಿ ನೀವೆಂದ. ನನ್ನ ಅಂತಃಕರಣ ಕುಂದಿತು, ಕಾಪಾಡಿಕೊಳ್ಳುವವರು ಯಾರಾದರೂ ಇದ್ದರೆ ಬನ್ನಿರಿ ಬನ್ನಿರಿ ಎಂದು ಕಳಕಳಿಯಿಂದ ಕೇಳಿದ ಭೀಷ್ಮ. ಶಿಖಂಡಿಯ ಬಾಣಗಳೇ ಇವು, ಎಂದಿಗೂ ಇಲ್ಲ. ಇಂದ್ರಾಂಶ ಸಂಭೂತನಾದ ಪಾರ್ಥನ ಬಾಣಗಳ ಏಟು ಇವು. ಹೌದು ಹೌದು, ಇವು ಶಿಖಂಡಿಯ ಬಾಣವೇ ಆಸವನ ಮಗ ನಂಬುಗಳು, ಇವು ಆಸವನ ಮಗ ನಂಬುಗಳು. ವಿಲಯದ ಶಿವನ ಶೂಲದ ಗಾಯಕಿವು ಮಿಗಿಲು ಏನನು ಸುರುವೆನು. ಶೂಲಕ್ಕಿಂತ ಹರಿತವಾಗಿವೆ ಈ ಬಾಣಗಳು. ಅಯ್ಯೋ, ಏನು ಹೇಳಲಿ, ಸೈರಿಸಲಾರೆ ಈ ನೋವನ್ನ ಸೈರಿಸಲಾರೆ. ಇಂದ್ರನ ವಜ್ರಾಯುಧವನ್ನ ಎದುರಿಸಿಯೇನು, ಯಮನ ದಂಡವನ್ನಾದರೂ ಸಹಿಸಿಕೊಂಡೇನು. ಇವನು ಸೈರಿಸಲಾರೆನು, ಇವನು ಸೈರಿಸಲಾರೆನು, ಇಂದ್ರನ ಪವಿಯ ಹೊಯ್ಲನು ಹೊರುವೆನು, ಅಂತ್ಯದ ಜವನ ದಂಡದ ಹತಿಗೆ ಹೆದರೆನು. ಇಂದ್ರನ ಪವಿಯ ಹೊಯ್ಲನು ಹೊರುವೆನು, ಅಂತ್ಯದ ಜವನ ದಂಡದ ಹತಿಗೆ ಹೆದರೆನು. ಇವನು ಸೈರಿಸಲಾರೆನು ಕೇಳಿ ನೀವೆಂದ. ಕೇಳಿ, ನೀವೆಲ್ಲ ಕೇಳಿ, ಪರಶುರಾಮನ ಕೊಡಲಿಯ ಏಟನ್ನಾದರೂ ತಡೆದುಕೊಳ್ಳಬಲ್ಲೆ? ಕೆರಳಿದ ಭೈರವ ಎದುರಿಗೆ ಬಂದು ನಿಂತರೂ ಜಗ್ಗುವುದಿಲ್ಲ, ಸಿಡಿಲು ಹೊಡೆದರೆ ಒಂದು ರೋಮ ಕಂಪಿಸುವುದಿಲ್ಲ. ಪರಶುರಾಮನ ಕೊಡಲಿ ಕಡಿತವ ಧರಿಸಲಾಪೆನು, ಪರಶುರಾಮನ ಕೊಡಲಿ ಕಡಿತವ ಧರಿಸಲಾಪೆನು, ವಿಲಯ ಭೈರವ ನಿರಿದಡಂಜನು, ಸಿಡಿಲು ಹೊಡೆದರೆ ರೋಮ ಕಂಪಿಸದು. ಹರನ ಪಾಶುಪತಾಸ್ತ್ರದ ಏಟಿಗೆ ಜಗ್ಗುವವನಲ್ಲ ನಾನು. ಈಗ ಈ ನಮ್ಮ ಪಾರ್ಥನ ಬಾಣದ ಏಟನ್ನ ತಡೆದುಕೊಳ್ಳಲಾರದಾಗಿದ್ದೇನೆ. ಏನು ಗತಿ, ಏನು ಗತಿ!
ಹರನ ಪಾಶುಪದಾಸ್ತ್ರಬಾದನ ಗೊರೆದೆರೆಯು ಲೆಕ್ಕಿಸೆನು ಹರನ ಪಾಶುಪದಾಸ್ತ್ರಬಾದನಗೆ ಒರೆದರೆಯು ಲೆಕ್ಕಿಸೆನು ಪಾರ್ಥನ ಸರಳ ಚೂಣಿಗೆ ಸಿಲುಕಿದೆನು ಪಾರ್ಥನ ಸರಳ ಚೂಣಿಗೆ ಸಿಲುಕಿದೆನು ಪರಿಹರಿಸಿ ನೀವು ಪರಿಹರಿಸಿ ನೀವೆಂದ ಬನ್ನಿ ಬನ್ನಿ ಯಾರಾದರೂ ನನ್ನ ಈ ನೋವನ್ನು ಕಡಿಮೆ ಮಾಡುವುದಾದರೆ ಬನ್ನಿ ಅಯ್ಯೋ ಮಹಾವಿಷ್ಣುವಿನ ಕೌಮೋದಕಿ ಗದೆಯನ್ನ ಎದುರಿಸಬಲ್ಲೆ ಕುಲಗಿರಿಗಳು ಜರಿದು ಬೀಳುವಂತಾದರೆ ಭುಜ ಕೊಟ್ಟು ತಡೆದು ನಿಲ್ಲಿಸಬಲ್ಲೆ ಉಗುರಿನ ಕೊನೆಯಿಂದ ನಾನು ತಡೆದು ನಿಲ್ಲಿಸಬಲ್ಲೆ ಹರಿಯ ಕೌಮೋದಕಿಯ ಹೊಯ್ಲನು ಬೆರಳಲಾನುವೆನು ಹರಿಯ ಕೌಮೋದಕಿಯ ಹೊಯ್ಲನು ಬೆರಳಲಾನುವೆನು ಅಖಿಲ ಕುಲಗಿರಿಜರಿದು ಬೀಳುವಡೆ ಅಲಲಾಪೆದು ನಖದ ಕೊನೆಗಳಲಿ ವರಾಹನ ಕೋರೆ ದಾಡಗಳಿಂದ ಇರಿದರು ನರಸಿಂಹನು ನಖದಿಂದ ಗೀರಿದರು ಅಯ್ಯೋ ಭರದಲಾತಿ ವರಾಹದಾಡೆಯಲಿರಿದಡೆಯು ನರಸಿಂಹ ನಖದಲ್ಲಿ ಕೆರೆದಡೆಯು ಸೈರಿಸುವೆನು ಅಂಜುವೆನರ್ಜುನನ ಶರಗೆ ನಾನಂಜುವೆನು ಅರ್ಜುನನ ಶರಗೆ ಇಂಥ ನಾನು ಈಗ ಅರ್ಜುನನ ಬಾಣಕ್ಕೆ ಮೈಗೊಟ್ಟು ಕಾದಲು ಆಗದೆ ಹೋಯಿತಲ್ಲ ಅಂಜಿಕೆ ಬರುತ್ತಿದೆ ನನಗೆ ಅಯ್ಯೋ ಈಗ ಈ ಒಡಲು ಈ ನನ್ನ ಒಡಲು ಬಾಣಗಳ ಮನೆಗೆ ಮೀಸಲಾಗಿ ಬಿಟ್ಟಿತು ಒಡಲನೊಚ್ಚತಗೊಂಡವು ಅಂಬಿನ ಕುಡಿಗೆ ನೆರೆಯದು ರಕ್ತ ಜನ ಬಳಿ ಬಿಡಿದು ಕವಿವಂಬುಗಳು ಬಂಬಲ್ಗರುಳ ಸೇರಿದವು ನಾಟಿಕೊಂಡಿರುವ ಬಾಣಗಳು ಮಾಡಿರುವ ಗಾಯಗಳಲ್ಲಿ ರಕ್ತ ತುಂಬುತ್ತಿಲ್ಲ ಕವಿಯುತ್ತಿರುವ ಬಾಣಗಳು ಒಳಗಿನ ಕರುಳನ್ನ ಸೇದುತ್ತಿವೆ ಬಾಣಗಳು ತುಂಡಾಗುವಂತೆ ಮೈಯ ಒಳಗಿನ ಎಲುಬುಗಳು ತುಂಡಾಗುತ್ತಿವೆ ಮಾಂಸಖಂಡಗಳು ಅಡಗಿ ಹೋಗುತ್ತಿವೆ ಈ ಬಾಣಗಳು ಅರ್ಜುನನ ಈ ಬಾಣಗಳು ನನ್ನ ಮೈಯನ್ನ ಘಾಸಿಪಡಿಸುತ್ತಿರುವ ಈ ಶರ ನಿಜಕ್ಕೂ ಅರ್ಜುನನದು ಶಿಖಂಡಿಯು ಬಿಟ್ಟವುಗಳಲ್ಲ ಅಲ್ಲ ಶಿಖಂಡಿಯು ಬಿಟ್ಟವುಗಳಲ್ಲ ಉಡಿದವೆನು ಉಡಿದವೆನು ಬಾಣಂಗಳೆಲುವಾಗಡಸಿದವು ತನಿರ ಕುತ ಮಾಂಸವನುಡುಗಿದವು ಶರವು ಶರವಿವು ಶಿಖಂಡಿಯ ಬಾಣವಲ್ಲ ಶರವಿಭು ಶಿಖಂಡಿಯ ಬಾಣವಲ್ಲೆಲ್ಲ ಅಯ್ಯೋ ಚೇಳಿನ ಬೆನ್ನಿನಿಂದ ಹೊರಬರುವ ಮರಿಚೇಳುಗಳಂತೆ ಹರಿತವಾದ ಬಾಣಗಳು ಬತ್ತಳಿಕೆಯಿಂದ ಬಂದು ನಾಟುತ್ತಿವೆ ಚೇಳ ಬೆನ್ನಿನೊಳೊಡೆದು ಮೂಡುವ ಬಾಲವೃಶ್ಚಿಕದಂತೆ ಚೇಳ ಬೆನ್ನಿನೊಳೊಡೆದು ಮೂಡುವ ಬಾಲವೃಶ್ಚಿಕದಂತೆ
ಮಸದಿಹ ಬೋಳೆ ಎಂಬುಗಳು ಒಡೆದು ಮೊನೆದೋರಿದವು ಬೆನ್ನಿನೊಳು. ಇವು ಪ್ರಾರ್ಥನ ಬಾಣಗಳು ಶಿಖಂಡಿ, ಇದು ಖಂಡಿತ ಅಲ್ಲ. ಇಂದಿಗೆ ಕಾಳಗವು ನನ್ನ ಪಾಲಿಗೆ ನಿಂತಿತು ನಿಂತಿತು ಎಂದ ಭೀಷ್ಮ. ಓಲು ಪಾರ್ಥನವಿವು ಓಲು ಪಾರ್ಥನವಿವು ಶಿಖಂಡಿಯ ಕೋಲುಗಳು ತಾನಲ್ಲ, ನಿಂದುದು ಕಾಳಗವು ನಮಗೆ ನಿಂದುದು ಕಾಳೆಗವು ನಮಗೆ ಎನ್ನುತ್ತ ಮೆಲ್ಲನೆ ಮಲಗಿದನು ಭೀಷ್ಮ. ಹೀಗೆ ಹೇಳಿ ಮೆಲ್ಲನೆ ಮಲಗಿದ ಭೀಷ್ಮ. ಜನಮೇಜಯ ಮಹಾರಾಜ, ಮೇರು ಪರ್ವತ ಪವಡಿಸಿದಂತೆ ಆಯಿತು, ಭೀಷ್ಮ ಪಿತಾಮಹರು ವಿರಮಿಸಿದ್ದು ಎಂದರು ವೈಶಂಪಾಯನರು. ಭೀಷ್ಮನ ಸಾರಥಿಗೆ ದುಃಖ ಉಮ್ಮಳಿಸಿ ಬಂದಿತು. ಕಂಬನಿಗರಿಯುತ್ತ, ಅಯ್ಯೋ ಅಯ್ಯೋ, ಕೌರವನ ಸಿರಿ ಹೋಯಿತೇ, ಕೌರವನ ಸಿರಿ ಹೋಯಿತೇ ಎಂದು ಮರುಗಿದ, ಕಂಬನಿಗರೆದ. ವೀರಭಟ ಬಾಳಾಕ್ಷ ಭೀಷ್ಮನು ಸಾರಿದನು ಧಾರುಣಿಯನು, ಅಗಡ ವೀರಭಟ ಬಾಳಾಕ್ಷ ಭೀಷ್ಮನು ಸಾರಿದನು ಧಾರುಣಿಯನು, ಅಗಡ ಕೌರವನ ಸಿರಿ ಸೂರೆಯೋದುದೇ ಹಾಗೆಗೆ ಗೆಲವಾಯಿತೇ. ಆರನಾವಂಗದಲ್ಲಿ ಬರಿಸದು ಘೋರ ವಿಧಿ, ಆರನಾವಂಗದಲ್ಲಿ ಬರಿಸದು ಘೋರ ವಿಧಿ, ಶಿವ 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 ಎನ್ನುತ್ತ ಆ ಸಾರಥಿಯು ಕಡುಖೇದದಲ್ಲಿ ತುಂಬಿದನು ಕಂಬನಿಯ. ಅನೇಕ ದಶಕಗಳು ಭೀಷ್ಮನಿಗೆ ಸಾರಥಿಯಾಗಿದ್ದ ಈ ಸಾರಥಿ ವೀರಭಟ ಮುಕ್ಕಣ್ಣನಿಗೆ ಸಮನಾದ ಭಾಗೀರಥಿ ನಂದನ ಭೀಷ್ಮ. ಅಯ್ಯೋ, ಯುದ್ಧರಂಗದಿಂದ ಸರಿದನೆ, ಅಕ್ಕಟ ಕೌರವ ಕೆಟ್ಟನಲ್ಲ, ಅವನ ಸಿರಿ ಸೂರೆ ಹೋಯಿತೆ. ಅಯ್ಯೋ, ವಿಧಿ ಯಾರನ್ನು ಹೇಗೆ ತಾನೇ ಆಟವಾಡಿಸುವುದಿಲ್ಲ ಎಂದು ಕಂಬನಿಗರೆದ ಆ ಸಾರಥಿ. ಬಾಣಗಳಲ್ಲಿ ಭೀಷ್ಮರ ದೇಹ ಮುಳುಗಿಯೇ ಹೋಯಿತು. ಧೃತರಾಷ್ಟ್ರ ಭೂಪಾಲ, ಮೈಯ ಎಲ್ಲ ಜಾಗಗಳಿಂದ ರಕ್ತವು ಹರಿಯಲಾರಂಭಿಸಿತು, ಕರುಳು ಬೆಂದಿತು. ಹುಳಿ ಹೋಯಿತು ಬಾಣದಲ್ಲಿ ಮೈ, ಹುಳಿ ಹೋಯಿತು ಬಾಣದಲ್ಲಿ ಮೈ, ತೋಳು ತೊಡೆ ಜೊಂಡೆದ್ದು ರಕುತದ ಸಾಲು ಕೊಳಚೆಯ ಕರುಳ ಕುಸುರಿಯ ಬಸಿವ ನಡವಸೆಯ, ಮೂಳೆಯೊಟ್ಟಿಲ ನೆಲನ ಮುಟ್ಟದ ಜಾಳಿಗೆಯ ಹೊಗರೊಗುವ ಕೆಂಗರಿ ಗೋಲ ಮಂಚದ ಮೇಲೆ, ಕೆಂಗರಿ ಗೋಲ ಮಂಚದ ಮೇಲೆ ರಣದಲ್ಲಿ ಭೀಷ್ಮ ಪವಡಿಸಿದ. ಮೂಳೆ ಪುಡಿ ಪುಡಿ ಆಯಿತು,
ನೆಲವನ್ನು ಮುಟ್ಟಿ ನಿಂತಿದ್ದ ಬಾಣಗಳ ಮಂಚದ ಮೇಲೆ ಹಾಗೆಯೇ ಒರಗಿದ. ನಾನು ಇದನ್ನು ನೋಡಲಾರೆ ಎನ್ನುವಂತೆ ಸೂರ್ಯನು ಪಶ್ಚಿಮ ಸಮುದ್ರಕ್ಕೆ ಇಳಿಯತೊಡಗಿದ ಎನ್ನುತ್ತಾರೆ ವೈಶಂಪಾಯನರು. ಎಲ್ಲೆಲ್ಲೂ ಆಕ್ರಂದನ ಕೇಳಿಸಿತು, ಎಲ್ಲೆಲ್ಲೂ ಆಕ್ರಂದನ ಕೇಳಿಸಿತು. ಒರಲಿ ಕೆಡೆದರು ಹಡಬಿಗರು, ಒರಲಿ ಕೆಡೆದರು ಹಡಬಿಗರು, ಸೀಗುರಿಯವರು ಸತ್ತಿಗೆಯವರು ತನ್ನರಮನೆಯ ವಿಶ್ವಾಸಿಗಳು ಬಿಲು ಸರಳ ನೀಡುವರು. ಒರಲಿ ಕೆಡೆದರು ಹಡಪಿಗರು ತಾಂಬೂಲ ಕರಂಡಕ ಹಿಡಿದು ನಿಲ್ಲುವವರು, ಸೀಗುರಿಯವರು ಎಂದರೆ ಚಾಮರ ಹಿಡಿಯುವವರು, ಸತ್ತಿಗೆಯವರು ಎಂದರೆ ಕೊಡೆ ಹಿಡಿಯುವವರು, ಅರಮನೆಯ ಅಂತರಂಗದ ಕೆಲಸ ಮಾಡುವವರು, ನಂಬಿಕೆಗೆ ಅರ್ಹರಾದ ನೌಕರರು ಎಲ್ಲರೂ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಗುರುವಲ ಮುತ್ತಯ್ಯ, ಗುರುವಲ ಮುತ್ತಯ್ಯ, ನಮ್ಮನು ಹೊರೆದ ತಂದೆಗೆ ತಪ್ಪಿದರು, ತಮ್ಮನು ಹೊರೆದ ತಂದೆಗೆ ತಪ್ಪಿದರು. ಕಡು ನರಕಿಗಳು ಪಾಂಡವರು ಸುಡು ಸುಡು ಎನ್ನುತ್ತ ಹೊರಳಿದರು. ನಮಗೆಲ್ಲ ತಂದೆ ತಾಯಿ ಗುರು ಪ್ರಭು ರಕ್ಷಕ ಎಲ್ಲವೂ ಭೀಷ್ಮರೇ ಆಗಿದ್ದರಲ್ಲ, ನಾವಿನ್ನು ಅನಾಥರಾದೆವು, ಅನಾಥರಾದೆವು. ಅಯ್ಯೋ ಪಾತಕಿಗಳು ಈ ಪಾಂಡವರು, ಸುಡಬೇಕು ಈ ಜನ್ಮವನ್ನು, ಈ ಭೀಷ್ಮರನ್ನು ಕೊಂದವರ ಜನ್ಮವನ್ನು ಸುಡಬೇಕು ಎಂದು ತಮ್ಮ ತಮ್ಮ ದುಃಖವನ್ನು ಅಳಲನ್ನು ತೋಡಿಕೊಂಡರು ಧೃತರಾಷ್ಟ್ರ ಭೂಪಾಲ. ಭೀಷ್ಮರು ನೆಲಕ್ಕೆ ಉರುಳಿದರು ಎಂಬ ಸುದ್ದಿ ಹರಡುತ್ತಿದ್ದಂತೆಯೇ ಸೈನಿಕರ ಎದೆ ಒಡೆಯಿತು, ಧೈರ್ಯ ಕುಂದಿತು, ಕಂಗೆಟ್ಟರು, ಕಳದಿಂದ ಕಾಲ್ ತೆಗೆಯತೊಡಗಿದರು. ಬೆದರು ತವ ನಿಧಿಯಾಯಿತು, ಪಟು ಭಟರೆದೆಗಳಿಬ್ಬಗಿಯಾಯಿತು, ವೀರಾಭ್ಯುದಯ ಕೈ ಸೆರೆಯೋಯಿತು, ಸುಕ್ಕಿತು ಮನದ ಸುಮ್ಮಾನ. ಹೊದರೊಡೆದು ಕುರುಸೇನೆ ತೆಗೆದೋಡಿದುದು, ಹೊದರೊಡೆದು ಕುರುಸೇನೆ ತೆಗೆದೋಡಿದುದು, ಭಯ ಜಲಧಿಯಲ್ಲಿ ತೇ ಕಾಡಿದರು ಕೌರವ ಜನಬರು, ಭಯ ಜಲಧಿಯಲ್ಲಿ ತೇ ಕಾಡಿದರು ಕೌರವ ಜನಬರು, ಈ ಭೀಷ್ಮಾವಸಾನದಲ್ಲಿ ಇತ್ತ ಮಹಾರಾಜ ಪಾಂಡವರ ಸೇನೆ ಹರ್ಷದಿಂದ ಉಬ್ಬಿ ನಿಂತಿತು. ಜಯಲಕ್ಷ್ಮಿ ತಮ್ಮ ಕೊರಳಿಗೇ ಮಾಲೆ ಹಾಕಲು ಸಿದ್ಧಳಾಗುತ್ತಿದ್ದಾಳೆ ಎಂದುಕೊಂಡು ಹರ್ಷೋದ್ಗಾರ ಮಾಡಿದರು. ಭೀತಿ ಬೀತುದು, ಭೀತಿ ಬೀತುದು, ಹರುಷವಲ್ಲರಿಹೂತುದವರಿಗೆ ವಿಜಯ ಕಾಮಿನಿ ದೂತಿಯರ ಕಳುಹಿದಳು, ತನಿ ಹೊಗರೇರಿತುತ್ಸಾಹ, ಸೋತು ದಾಹವ ಚಿಂತೆ ಜರಿದುದು, ಕಾತರತೆ ನುಡಿಗೆಡೆಗುಡದೆ ಭಾವಾತಿಶಯವೊಂದಾಯಿತು ಪಾಂಡವ ಬಲದ ಸುಭಡರಿಗೆ. ಭೀಷ್ಮನು ಬಿದ್ದದ್ದನ್ನು ಕೇಳಿ ತಕ್ಷಣವೇ
ಎರಡೂ ಕಡೆಯ ಸೈನಿಕರು ಹಲವರು ಮೂರ್ಛೆ ಬಿದ್ದರು. ಎಲ್ಲೆಲ್ಲೂ ಭೀಷ್ಮನ ಪ್ರಶಂಸೆಯೇ ಕೇಳಿಬರುತ್ತಿತ್ತು. ಭೀಷ್ಮ ಕ್ಷಣಕಾಲ ಧ್ಯಾನಸ್ಥನಾದ. ಮಹೋಪನಿಷತ್ತನ್ನು ಜಪಿಸುತ್ತ ಉತ್ತರಾಯಣ ಬರುವುದನ್ನು ನಿರೀಕ್ಷಿಸುತ್ತ ಕಣ್ಣು ಮುಚ್ಚಿ ಮಲಗಿದ್ದ ಎಂದರು ವೈಶಂಪಾಯನರು. ಮಹೋಪನಿಷದಂಚೈವ ಯೋಗಮಾಸ್ಥಾಯ ವೀರ್ಯವಾನ್ ಜಪಂ ಶಾಂತನಮೋ ಧೀಮಾನ್ ಕಾಲಾಕಾಂಕ್ಷಿ ಸ್ಥಿತೋಭವತ್. ಸಂಜಯ ಧೃತರಾಷ್ಟ್ರನಿಗೆ ತಿಳಿಸಿದ ಕೂಡಲೇ ಧೃತರಾಷ್ಟ್ರ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಅಯ್ಯೋ ಸಂಜಯ, ಇಂತಹ ತಂದೆಯನ್ನು ಕಳೆದುಕೊಂಡನಲ್ಲ. ಈ ಸುದ್ದಿ ಕೇಳಿಯೂ ನಾ ಇನ್ನೂ ಎದೆ ಒಡೆಯದೇ ಇದ್ದೀನಲ್ಲ. ನನ್ನ ಹೃದಯವನ್ನು ಕಲ್ಲಿನಿಂದಲೇ ಮಾಡಿರಬೇಕು. ಅಶ್ಮಸಾರಮಯಂ ನೂನಂ ಹೃದಯಂ ಮಮ ಸಂಜಯ, ಶುತ್ವಾ ವಿನಿಹತಂ ಭೀಷ್ಮಂ ಶತಧಾ ಎನ್ನ ಧೀರ್ಯತೆ. ಮಮ್ಮಲ ಮರುಗುತ್ತಿದ್ದಾನೆ, ಕಣ್ಣೀರು ಸುರಿಸುತ್ತಿದ್ದಾನೆ ಧೃತರಾಷ್ಟ್ರ. ಕಲಿ ಭೀಷ್ಮ ಮಲಗಿದ ಎಂದು ತಲ್ಲಡಿಸಿದ ಕುರುರಾಯ ದುರ್ಯೋಧನ. ಮಲಗಿದನು ಕಲಿ ಭೀಷ್ಮನೇ, ತಲ್ಲಡಿಸಿದನು ಕುರುರಾಯನು. ಮಲಗಿದನು ಕಲಿ ಭೀಷ್ಮನೇ, ತಲ್ಲಡಿಸಿದನು ಕುರುರಾಯನು. ಉದರದೊಳಿಲಿದು ಆಯುಧವೆಂಬ ತೆರದಲ್ಲಿ ತಳ್ಳುವಾರಿದನು. ಹರಿತವಾದ ಚೂರಿಯು ಒಳಹೊಕ್ಕು ಕರುಳನ್ನು ಇರಿಯುವಂತಾಯಿತು. ಯಾತನೆಯನ್ನು ಅನುಭವಿಸಲಾರದೆ ತತ್ತರಿಸಿದ. ಧೃತರಾಷ್ಟ್ರ ಭೂಪಾಲ, ನಿನ್ನ ಮಗ ದಿಕ್ಕು ತೋಚದೆ ಬಿಸಿಯುಸಿರು ಬಿಡುತ್ತ ಕಣ್ಣೀರುಗರೆಯುತ್ತ ಅಡಿಗಡಿಗೆ ಗಲ್ಲದ ಮೇಲೆ ಕೈಯಿಟ್ಟು, ಮುಂದೇನು ಗತಿ, ಇನ್ನೇನು ಗತಿ, ಏನು ಗತಿ ಎಂಬಂತೆ ಚಿಂತೆಯ ಮಡುವಿನಲ್ಲಿ ಮುಳುಗಿ ಮುಳುಗಿ ಏಳುತ್ತಿದ್ದ ಎಂದ ಸಂಜಯ. ಬಲಿದು ಸುರ ಬಿಸು ಸುಯಿಲ ಹಬ್ಬಿದ ಕಳ ಕಳದ ಕಂಬನಿಯ ಕಿಬ್ಬೊನಲಿಳಿವ ಕದಪಿನ ಹೊತ್ತದು ಗುಡದ ಮುಖದೊಳೈದಂದ. ದುರ್ಯೋಧನನ ಈ ಸ್ಥಿತಿಯನ್ನು ಕಂಡ ಕೌರವ ಪರಿವಾರದ ರಾಜರು ಸೇನಾನಿಗಳು, ಐಶ್ವರ್ಯವು ಹಿಂಗಿತು. ನಮ್ಮ ರಾಜ ಭಿತ್ತಿಯ ಚಿತ್ರದಂತೆ ಆದ, ಭಿತ್ತಿಯ ಚಿತ್ರದಂತೆ ಆದ. ಎಡೆ ಮುರಿದು ದೈಶ್ವರ್ಯವು, ಎಡೆ ಮುರಿದು ದೈಶ್ವರ್ಯವು, ಇನ್ನೇನೊಡೆಯ ಭಿತ್ತಿಯ ಚಿತ್ರವಾದನು. ಕಡೆಗೆ ಬಂದು ದೆ ಕೌರವಾನ್ವಯ ಶಿವ ಶಿವಾಯನುದ. ಕೌರವ ವಂಶವು ಇಲ್ಲಿಗೆ ತೀರಿತೆ, ಮುಗಿಯಿತೆ, ಶಿವ 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 ಎಂದು ನೊಂದರು. ಭಾರವಾದ ದುಃಖವನ್ನು ಹೊತ್ತು ಕುಸಿದು ಬಿದ್ದು ಶ್ರಮಪಟ್ಟು ಚೇತರಿಸಿಕೊಂಡ ದ್ರೋಣ, ಕೃಪ, ಅಶ್ವತ್ಥಾಮಾದಿ ನಾಯಕರು ರಾಜರ ಪರಿವಾರದೊಂದಿಗೆ ನಡೆದು ಬರುತ್ತಿದ್ದಾರೆ. ಹಿಡಿದದು ಗುಡದ ಕವಿದ ಮುದುಕಿನ ಗಡನದಲ್ಲಿ, ಹಿಡಿದದು ಗುಡದ ಕವಿದ ಮುದುಕಿನ ಗಡನದಲ್ಲಿ ಗುರು ಕೃಪ ಜಯದ್ರಥರು ಒಡನೊಡನೆ ಬರುತ್ತಿದ್ದುದು ಅಖಿಲ ಮಹೇಶ ಪರಿವಾರ. ಪ್ರಕೃತಿ ಆದಿಯಾಗಿ ಮೃಗಪಕ್ಷಿಗಳು ಕಣ್ಣೀರುಗರದವು. ಮಹಾನುಭಾವನಾದ ಭಾಗೀರಥಿ ನಂದನ ಭೀಷ್ಮ ಕೆಳಗೆ ಉರುಳಿಬಿದ್ದದ್ದನ್ನು ಕಂಡು ಕುದುರೆ ಕಂಬನಿ ಎಕ್ಕಿದವು. ಕುದುರೆ ಕಂಬನಿ ಎಕ್ಕಿದವು, ಕುದುರೆ ಕಂಬನಿ ಎಕ್ಕಿದವು, ಮೈ ಬಿದಿರಿದವು ದಂತಿಗಳು ಕಾಲಾ.
ಕಾಲೊದರಿ ಕೆಡೆದವು ಕುಂದಿದವು ಕೈ ಮನದ ಕಡುಹುಗಳು. ಆನೆಗಳು ಚೆಲ್ಲಾಪಿಲ್ಲಿಯಾದವು, ಕಾಲಾಳುಗಳು ಕಂಗೆಟ್ಟು ಚದುರಿದವು. ಉತ್ಸಾಹ ನೀಗಿ ಬಲಹೀನರಾಗಿ ಶೌರ್ಯ ತಗ್ಗಿತು. ಕಾಲಾಳು ಒದರಿ ಕೆಡೆದವು ಕುಂದಿದವು ಕೈಮನದ ಕಡುಹುಗಳು. ರಾಜ ದುರ್ಯೋಧನನ ಅದಟು ಪರಾಕ್ರಮ ಬೆದರಿ ಸೆರೆಗೆ ಸಿಕ್ಕಿತು. ಅವನ ವೀರದ ವಿಕ್ರಮಗಳಿಸುತ್ತೇನೆ ಎಂದಿದ್ದ ವನ್ನಿ ಬೆಂಕಿ ತಣ್ಣಗಾಯಿತು. ಧೃತರಾಷ್ಟ್ರ ಭೂಪಾಲ, ಬೆದರಿ ಬಂದಿಗೆ ಸಿಲುಕಿತು ಅವನಿ ಬನಧಡು, ಬೆದರಿ ಬಂದಿಗೆ ಸಿಲುಕಿತು ಅವನಿ ಬನಧಡು, ವಿಕ್ರಮ ವನ್ನಿ ತಂಪೇರಿದು ಕಡುದು ಮಾನಕೇಣಿಯ ಹಿಡಿದುದು ಉಭಯ ಬನ. ಎರಡೂ ಕಡೆಯ ದಳ ಸೈನ್ಯ ದುಮ್ಮಾನಗೊಂಡವು. ದುರ್ಯೋಧನ ಶೋಕಭರಿತನಾಗಿ ಬಂದು ಭೀಷ್ಮರ ಪಾದಗಳ ಮೇಲೆ ಬಿದ್ದು ಹೊರಳಾಡಿದ. ಬಂದು ಭೀಷ್ಮನ ಚರಣ ಸೀಮೆಯಲಂದು ಕಾಯವ ಕೆಡಹಿ, ಭೀಷ್ಮನ ಚರಣ ಸೀಮೆಯಲಂದು ಕಾಯವ ಕೆಡಹಿ, ವಿಗತಾನಂದ ಭೂಪತಿ ಹೊರಳಿದನು ಹೇ ರಾಣ ಶೋ.